ಇನ್ನು ಕಾರವಾರದಿಂದ ಒಂದು ಸುದ್ದಿ ಬರ್ತಾ ಇದೆ. ಏನಿದೆ ಕಾರವಾರದಿಂದ ಬರ್ತಾ ಇರೋದು? ಮಾಜಿ ಶಾಸಕಿ ಶಾರದಾ ಶೆಟ್ಟಿ ರಾಜಕೀಯ ನಿವೃತ್ತಿ. ನಾಮಪತ್ರ ವಾಪಸ್ ಪಡೆದು ರಾಜಕೀಯ ನಿವೃತ್ತಿಯನ್ನ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಕುಮಟಾದ ಬಂಡಾಯದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶಾರದಾ ಶೆಟ್ಟಿ ಡಿಕೆ ಮನವೊಲಿಕೆಯಿಂದ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಶಾರದಾ ಶೆಟ್ಟಿ ಎಂಎಲ್ಸಿ ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡುವ ಬಗ್ಗೆ ಡಿಕೆ ಶಿವಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಡಿಕೆ ಮಾತಿನಿಂದ ನೊಂದು ರಾಜಕೀಯ ನಿವೃತ್ತಿಯನ್ನ ತಗೊಂಡಿದ್ದಾರೆ. ಯಾರಿಗೂ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ ಅವರು. ಸೊ ಈಗ ಫೈನಲಿ ಒಂದು ಬಂಡಾಯ ಎದ್ದಂಥವರನ್ನು ಶಮನ ಮಾಡಿದರು. ಬಟ್ ಅವ್ರನ್ನ ರಾಜಕೀಯವಾಗಿ ನಿವೃತ್ತಿಯನ್ನು ಪಡೆಯೋ ರೀತಿಯಲ್ಲಿ ಈಗ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮಾತಿನಿಂದ ನೊಂದು ರಾಜಕೀಯ ನಿವೃತ್ತಿಯನ್ನು ಪಡೀತಾ ಇದ್ದಾರೆ ಶಾರದಾ ಶೆಟ್ಟಿಯವರು. ಯಾರಿಗೂ ಬೆಂಬಲ ಕೊಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅವರು ಬಂಡಾಯ ಎದ್ದಿದ್ದರು ಕಾಂಗ್ರೆಸ್ನಿಂದ, ಮಾಜಿ ಶಾಸಕಿ, ಈಗ ರಾಜಕೀಯ ನಿವೃತ್ತಿಯನ್ನೇ ಪಡ್ಕೊಂಡಿದ್ದಾರೆ. ಅವರು ನಿಲ್ಲೋದಿಲ್ಲ, ಯಾರಿಗೂ ಬೆಂಬಲನೂ ಕೊಡೋದಿಲ್ಲ, ಅವರೇ ಸ್ವತಃ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ರಾಜಕೀಯದಿಂದ. ಚುನಾವಣಾ ರಾಜಕೀಯದಿಂದ ಅಲ್ಲ, ರಾಜಕೀಯದಿಂದಲೇ ನಿವೃತ್ತಿ ತಗೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಎಮ್ ಎಲ್ ಸಿ ಮಾಡೋದು ಅಥವಾ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನದ ಭರವಸೆಯನ್ನು ಕೊಟ್ಟಿದ್ದರ ಬಗ್ಗೆ ಅವರು ಹೇಳ್ತಾ ಇದ್ದಿದ್ದು. ನನ್ನ ಸಹೋದ್ಯೋಗಿ ನವೀನ್ ಸಾಗರ್ ನನ್ನೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ಫೈನಲಿ ಬಂಡಾಯ ಎದ್ದಂಥವ್ರನ್ನ ಶಮನ ಮಾಡಿ ಆಯಿತು, ಆದರೆ ರಾಜಕೀಯ ನಿವೃತ್ತಿ ಪಡೆಯೋ ರೀತಿಯಲ್ಲಿ ಆಯಿತು. ಇದು ಕ್ಷೇತ್ರದ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಕಾಂಗ್ರೆಸ್ನ ಅಭ್ಯರ್ಥಿಯ ಮೇಲೆ? ಖಂಡಿತವಾಗಿ ಉತ್ತರ ಕನ್ನಡ ಜಿಲ್ಲೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಮಾಜಿ ಶಾಸಕ ಏನು ಶಾರದಾ ಶೆಟ್ಟಿ ಅವರು ಇದ್ದಾರೆ. ಕುಮಟಾ ಕ್ಷೇತ್ರದಿಂದ ಟಿಕೆಟ್ ನ ಆಕಾಂಕ್ಷೆಯನ್ನ ಹೊಂದಿದ್ರು ಕಾಂಗ್ರೆಸ್ನಿಂದ, ಆದ್ರೆ ಟಿಕೆಟ್ ಸಿಗ್ಲಿಲ್ಲ. ಇದರಿಂದ ಮರಣಂದು ಅವರು ಕಾಂಗ್ರೆಸ್ ಇಂದ ಬಂಡಾಯವಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಅದರ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದ್ದು ಏನಂತಂದ್ರೆ, ಏನು ಕಾಂಗ್ರೆಸ್ ನಲ್ಲಿದ್ದಂತ ಸುಮಾರು 13 ಜನ ಏನು ಆಕಾಂಕ್ಷಿಗಳು, ಅದರಲ್ಲಿ ಸುಮಾರು 4 ಜನಕ್ಕೂ ಹೆಚ್ಚು ಜನ ಶಾರದಾ ಶೆಟ್ಟಿ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ರು. ಅದರಲ್ಲಿಯೂ ಶಿವಾನಂದ ಕಡದೋಗ ಅವರು ಕೂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ಅವರು ಕೂಡ ಅವರಿಗೆ ಬೆಂಬಲವನ್ನ ಕೊಟ್ಟು ಚುನಾವಣಾ ಪ್ರಚಾರಕ್ಕೆ ಸಿದ್ಧತೆಯನ್ನ ನಡೆಸಿದ್ರು. ಆದ್ರೆ ಇವೆಲ್ಲಗಳ ನಡುವೆ ಒಂದು ಬೆಳವಣಿಗೆ ಇವತ್ತು ನಡೆದಿರುವಂತದ್ದು, ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಶಾರದಾ ಶೆಟ್ಟಿ ಅವರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು. ಈ ಪ್ರಯತ್ನದಲ್ಲಿ ಅವರಿಗೆ ಏನು ಬೇರೆ ನಂತರ ಏನು ಚುನಾವಣೆಯ ನಂತರದಲ್ಲಿ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರಿಗೆ ಒಂದು ಸೂಕ್ತ ಸ್ಥಾನಮಾನವನ್ನ ಕೊಡುವಂತಹ ಒಂದು ಆಕಾಂಕ್ಷೆಯನ್ನು ಕೂಡ ಅವರಿಗೆ ವ್ಯಕ್ತಪಡಿಸಿದ್ರು. ಈ ತರ ನಿಮಗೆ ಅವಕಾಶವನ್ನ ಮಾಡಿಕೊಡ್ತೇವೆ, ಈ ಸರಿ ನೀವು ಬಂಡಾಯವಾಗಿ ಎನ್ನಿದ್ದೀರ ಅದನ್ನ ಹಿಂಪಡೆದು ನಾಮಪತ್ರವನ್ನ ಹಿಂಪಡ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಇದಕ್ಕೆ ಅವರು ಪೂರಕ ಏನು ತಾವು ಈಗಾಗಲೇ ಏನು ನಾಮಪತ್ರವನ್ನು ಸಲ್ಲಿಸಿದ್ರು, ಆದ್ರೆ ಬೆಂಬಲ ಈಗ ನಾಮಪತ್ರವನ್ನು ಹಿಂಪಡಿತೇನೆ, ಆದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ನಾನು ಚುನಾವಣಾ ರಾಜಕೀಯದಲ್ಲಿ ಮತ್ತೆ ಸಕ್ರಿಯವಾಗಿ ಬರುವುದಿಲ್ಲ, ನನ್ನ ಬೆಂಬಲವನ್ನು ಕೊಡುವುದಿಲ್ಲ. ನನ್ನ ಪಡೆಗಳಿರ್ತೇವೆ, ನನ್ನ ಬೆಂಬಲಿಗರು ಏನಿದ್ದಾರೆ ಅವರಿಗೆ ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊಡ್ಬೋದು ಅಂತ ಅನ್ನುವಂತಹ ಮಾತುಗಳನ್ನ ಇವತ್ತು ಸಭೆಯನ್ನು ನಡೆಸಿ ಹೇಳಿರುವಂತಹ ಮಾತು ಇದು. ಇವೆಲ್ಲವೂ ಕೂಡ ಕಾಂಗ್ರೆಸ್ ನಿಂದ ಏನು ಕುಮಟಾ ಕ್ಷೇತ್ರದಲ್ಲಿ ನಿವೇದಿತ ಆಳುವರು ಈಗ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಅವರಿಗೆ ಎಫೆಕ್ಟ್ ಬೀಳುವಂತಹ ಸಾಧ್ಯತೆ ಇದೆ. ಏನು ಶಾರದಾ ಶೆಟ್ಟಿ ಅವರ ಬೆಂಬಲಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಏನೋ ಒಂದು JDS ಗೆ ಹಾಗೆ BJPಗೆ ವಾಲುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.